ಮೇ ಮೂರು ಅನುದಿನದ ಪರಲೋಕಮನ್ನ ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯವು ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರ ಇಬ್ರಿಯ ಐದು ಹದಿನಾಲ್ಕು ಯಾರು ದೇವರಲ್ಲಿ ನಿಜವಾದ ಮತ್ತು ನಿಷ್ಕಪಟವಾದ ನಂಬಿಕೆ ಇಟ್ಟಿರುವರೋ ಅವರು ಹೃದಯಪೂರ್ವಕವಾಗಿ ಆತನ ವಾಕ್ಯವನ್ನು ಅಂಗೀಕರಿಸಿರುವರು ಇವರಲ್ಲಿ ದೇವರ ಪ್ರಾಥಮಿಕ ಸೂತ್ರಗಳು ಮತ್ತು ಬೋಧನೆಗಳು ಸ್ಥಾಪನೆಯಾಗಿದ್ದು ಅದರ ಮೇಲೆ ಚಿನ್ನ ಬೆಳ್ಳಿ ಮತ್ತು ವಜ್ರ ವೈಢೂರ್ಯಗಳಿಂದ ಭವ್ಯವಾದ ಕಟ್ಟಡ ನಿರ್ಮಾಣವಾಗುವ ಕಾರ್ಯ ತಡೆಯಿಲ್ಲದೆ ಸಾಗುತ್ತಿರುವುದು ಇಂತಹವರು ದೇವರಿಗೆ ಪ್ರಾಮಾಣಿಕರಾಗಿದ್ದುಕೊಂಡು ಒಳ್ಳೆಯದರ ಮತ್ತು ಕೆಟ್ಟದ್ದರ ಭೇದವನ್ನರಿತಿರುವರು ನಾವು ಯಾವುದನ್ನು ಅರಿತಿರುವೆವೋ ಅದನ್ನು ನಂಬುತ್ತೇವೆ ಮತ್ತು ಏಕೆ ನಂಬುತ್ತೇವೆ ಎಂಬುದನ್ನು ಧೈರ್ಯದಿಂದ ಅದಕ್ಕೆ ಯಾವುದನ್ನು ಹೊಂದಾಣಿಕೆ ಮಾಡದೆ ಘೋಷಿಸುತ್ತೇವೆ ತುತ್ತೂರಿಯು ಯಾವುದೋ ಶಬ್ದವನ್ನು ಮಾಡಿದರೆ ಸೈನಿಕನು ಯುದ್ಧದಲ್ಲಿ ಹೋರಾಡಲು ಸಜ್ಜಾಗುವನೋ